ವ್ಯಕ್ತಪಡಿಸ್ದಂಗೆ ಆಗುತ್ತೆ, ಜನಾಭಿಪ್ರಾಯಕ್ಕೆ ವಿರುದ್ಧ ವ್ಯಕ್ತಪಡಿಸ್ದಂಗೆ ಆಗುತ್ತೆ. ಅಮರೇಗೌಡ ಬಯ್ಯಾಪುರ್ ಅವ್ರು ಹೆಂಗೆದ್ರು ಅವರ ಕುಷ್ಟಗಿ ಮತಕ್ಷೇತ್ರದಲ್ಲಿ ಇ ವಿ ಎಂ ಮಿಷನ್ನಿಂದಲೇ ತಾನೇ ಗೆದ್ದಿದ್ದು. ನಾವು ಸೋಲನ್ನು ಸ್ವೀಕಾರ ಮಾಡಿದ್ದೀವಿ, ಜಾರ್ಖಂಡಲ್ಲಿ ಸೋತ್ವಿ, ಸ್ವೀಕಾರ ಮಾಡಿದ್ವಿ, ನಾವು ಸ್ವೀಕಾರ ಮಾಡಿದ್ವಿ. ಅನುಮಾನ ವ್ಯಕ್ತಪಡಿಸೋ ಕೆಲಸ ಮಾಡಿಲ್ಲ ಕಾಂಗ್ರೆಸ್. ಇವನು ಕೆಟ್ಟ ಕಾಯಿಲೆ ಅಂಟ್ಕೊಂಡಿದೆ ಅವರಿಗೆ, ಸೈನಿಕರು ಸರ್ಜಿಕಲ್ ಸ್ಟ್ರೈಕ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಅದ್ರ ಬಗ್ಗೆನೂ ಅನುಮಾನ. ಚುನಾವಣೆಯಲ್ಲಿ ಸೋತ ತಕ್ಷಣ ಇ ವಿ ಎಂ ಮೇಲೆ ಅನುಮಾನ. ಸದ್ಯ ಹೆಂಡತಿ ಮತ್ತು ತಾಯಿಯ ಬಗ್ಗೆ ಅನುಮಾನ ವ್ಯಕ್ತಪಡಿಸುವಂಥ ಕೆಟ್ಟ ಕಾಯಿಲೆ ಕಾಂಗ್ರೆಸ್ಗೆ ಬಾರದೇ ಇರಲಿ. ಚುನಾವಣೆಯಲ್ಲಿ ಸೋತ ತಕ್ಷಣ ಇ ವಿ ಎಂ ಮೇಲೆ ಅನುಮಾನ. ಸದ್ಯ ಹೆಂಡತಿ ಮತ್ತು ತಾಯಿಯ ಬಗ್ಗೆ ಅನುಮಾನ ವ್ಯಕ್ತಪಡಿಸುವಂಥ ಕೆಟ್ಟ ಕಾಯಿಲೆ ಕಾಂಗ್ರೆಸ್ಗೆ ಬಾರದೇ ಇರಲಿ. ಮತ್ತು ಈ ಒಂದು ಇ ವಿ ಎಮ್ಮನ್ನು ದೊಡ್ಡ ದೊಡ್ಡ ರಾಷ್ಟ್ರಗಳಾದಂಥ ರಷ್ಯಾ, ಅಮೇರಿಕಾ ಇವರೇ ತಿರಸ್ಕಾರ ಮಾಡಿದ್ದಾರೆ. ಮೊದಲು ಅವರು ಅದನ್ನು ಉಪಯೋಗ ಮಾಡಿದವರು. ನಾವು ಕೂಡ ಇವತ್ತು ಇ ವಿ ಎಮ್ ಮಷಿನನ್ನು ನಂಬಿ ಒಳ್ಳೆಯ ಇದಾಗುತ್ತೆ ಅಂತೇಳಿ ನಾವು ಕೂಡ ಅದನ್ನು ಉಪಯೋಗಿಸಿ ಅದರಿಂದನೇ ಮೂರ್ನಾಲ್ಕು ಬಾರಿ ನಾನು ಶಾಸಕನಾಗಿರ್ತಕ್ಕಂಥದ್ದು, ಅದರಲ್ಲಿ ಅನುಮಾನ ಇಲ್ಲ. ಆದರೆ ಇತ್ತಿತ್ತಲಾಗಿ ಜನರ ಮಾತಿಗೆ ಮತ್ತು ಅವರ ಮನಸ್ಸಿಗೆ ಮನ್ನಣೆ ಇರದ ರೀತಿಯಲ್ಲಿ ಫಲಿತಾಂಶಗಳು ಬರ್ತಾ ಇರೋದರಿಂದ ನನಗೂ ಕೂಡ ಎಲ್ಲೋ ಒಂದು ಕಡೆ ಈ